ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ವಿನಯ್ ಅಂಡ್ ಐ ಆಮ್ ಬ್ಯಾಕ್ ವಿತ್ ಅನದರ್ ಸೆಟ್ ಆಫ್ ಕ್ವಶನ್ಸ್ ಫಾರ್ ಆರ್ ಪಿ ಎಫ್ ರೈಲ್ವೆ ಎಕ್ಸಾಮಿನೇಷನ್ಸ್. ಆಲ್ರೆಡಿ 1 of the 10 ಕ್ವಶನ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ಓಕೆ, ಇದು ಕ್ಲಾಸ್ ಆಗಿದ ಮೇಲೆ ಅದು ನೋಡ್ರಿ ನೀವು. ಸೊ ರೈಲ್ವೆ ಎಕ್ಸಾಮಿನೇಷನ್ಸ್ಗೆ ಮಹತ್ವಪೂರ್ಣ ಕ್ವಶನ್ಸ್ ಯಾವ ಟಾಪಿಕ್, ಇದು ಟೈಮ್ ಅಂಡ್ ವರ್ಕ್ ಮೇಲೆ ಬರ್ತದೆ ನೋಡೋದು. ಇವತ್ತು ಕ್ಲಾಸ್ನಲ್ಲಿ ವಿ ವಿಲ್ ಲುಕಿಂಗ್ ಇನ್ ದಿಸ್ ಕ್ಲಾಸ್ ಟೈಮ್ ಅಂಡ್ ವರ್ಕ್ ಮೇಲೆ ಕ್ವಶನ್ಸ್ ಆಸ್ಕ್ಡ್ ಇನ್ ದ ರೈಲ್ವೆ ಆರ್ ಪಿ ಎಫ್ ಎಕ್ಸಾಮಿನೇಷನ್ಸ್. ಸೊ ಬಿ ರೆಡಿ ಎವ್ರಿ ಒನ್ ವಿತ್ ದಿಸ್. ನಾವು ಈ ಕ್ವಶನ್ಗಿಂತ ಮೊದಲೇ ಫಸ್ಟ್ ಆಫ್ ಆಲ್ ಈಸಿ ಲೆವೆಲ್ ಕ್ವಶನ್ ಫಸ್ಟ್ ಮಾಡೋದು. ಓಕೆ, ಸ್ವಲ್ಪ ಈಸಿ ಕ್ವಶನ್ ಮಾಡೋದು, ಆಮೇಲೆ ವಿಲ್ ಬಿ ಕಮಿಂಗ್ ಟು ದಟ್ ಕ್ವಶನ್. ಸೊ ನೋಡ್ರಿ, ಇದು ಈಸಿ ಕ್ವಶನ್ ಇದೆ. ಓಕೆ, ಯು ಕ್ಯಾನ್ ಜಸ್ಟ್ ರೈಟ್ ದ ನಂಬರ್ ಕ್ವಶನ್ ನಂಬರ್ 11. ಯಾಕ್ರಿ? ಯಾಕಂದ್ರೆ 1 to 10 ಕ್ವಶನ್ಸ್ ಆಲ್ರೆಡಿ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ವಿಡಿಯೋ. ನೋಡ್ರಿ, ಎ ಬಿ ಮತ್ತು ಸಿ ಕ್ರಮವಾಗಿ 48, 12 and 24 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ದಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 48, 12 and 24 ಡೇಸ್. ದಟ್ಸ್ ಗಿವನ್. ಓಕೆ, ಸೊ ಯು ಕ್ಯಾನ್ ರೈಟ್ ದ ಕ್ವಶನ್ ಅಂಡ್ ರೈಟ್ ದ ಗಿವನ್ ಥಿಂಗ್ಸ್. ಎ ಬಿ ಸಿ ಎಷ್ಟೆಷ್ಟು ದಿನ? 48, ಆಮೇಲೆ 12, ಆಮೇಲೆ ಎಷ್ಟಿದೆ 24 ಬರೆದಿದೆ. ಇಷ್ಟಾಗಿದ ಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ? ಒಟ್ಟಿಗೆ ಕೆಲಸವನ್ನು ಮಾಡಬಹುದು ಇನ್ ದ, ಅಂದ್ರೆ ದೇ ಆರ್ ಗೋಯಿಂಗ್ ಟು ಡೂ ವರ್ಕ್ ಟುಗೆದರ್. ಓಕೆ, ದೇ ಆರ್ ಗೋಯಿಂಗ್ ಟು ಡೂ ದ ವರ್ಕ್ ಟುಗೆದರ್. ಸೊ ವರ್ಕಿಂಗ್ ಟುಗೆದರ್ ಅವರಿಗೆ ಎಷ್ಟು ದಿನ ಬೇಕು ಆ ಕೆಲಸ ಕಂಪ್ಲೀಟ್ ಮಾಡಾಗ? ಇಫ್ ದೇ ವಾಂಟ್ ಟು ಫಿನಿಶ್ ದ ವರ್ಕ್, ಎಷ್ಟು ಡೇಸ್ ಬೇಕು ಅವರಿಗೆ? ಸೊ ಟೈಮ್ ಅಂಡ್ ವರ್ಕ್ ದಲ್ಲಿ ಈ ಪ್ಯಾಟರ್ನ್ ಕ್ವಶನ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ವರ್ಕ್ ಫಸ್ಟ್ ಅವರಿಗೆ ವರ್ಕ್ ಕೊಡಬೇಕು. ಏನಿದೆ ವರ್ಕ್? ನೀವು ಕೊಡಬೇಕು. ಓಕೆ, ಸೊ ವರ್ಕ್ ಏನ್ ಕೊಡೋನು? ಸೊ ವಾಟ್ ಎವರ್ ಎಲ್ ಸಿ ಎಂ. ಓಕೆ, ವರ್ಕ್ ಏನ್ ಕೊಡ್ರಿ ಅಂದ್ರೆ ಎಲ್ ಸಿ ಎಂ. ಈ ಮೂರು ಸಂಖ್ಯೆದ ಎಲ್ ಸಿ ಎಂ ಎಷ್ಟಾಗುತ್ತದೆ ನೋಡ್ರಿ? 48, 12 and 24 ಎಲ್ ಸಿ ಎಂ ಎಷ್ಟು? 48 ಆಗುತ್ತದೆ. ಸೊ 48 ಅವರಿಗೆ ಏನು ವರ್ಕ್ ಕೊಡ್ರಿ ಅಂದ್ರೆ ನೀವು 48 ವರ್ಕ್ ಕೆಲಸ ಟೋಟಲಿ ಮಾಡಬೇಕು. ಓಕೆ, ಏನು ಇರಬಹುದು? ಓಕೆ, 48 ಫಾರ್ ಎಕ್ಸಾಂಪಲ್ ಏನು, 48 ಚಾಕ್ಲೇಟ್ಸ್ ಮಾಡಬೇಕು. 48 ಚಾಕ್ಲೇಟ್ಸ್ ತಯಾರು ಮಾಡಬೇಕು. ಅಜಯ್ ಏನ್ ಹೇಳ್ತಾರೆ, ನನಗೆ 48 ದಿನದಲ್ಲಿ 48 ಮಾಡ್ತೀನಿ. ಸೊ ಡೈಲಿ ಎಷ್ಟು ಮಾಡ್ತಾರೆ ಅವರು? 48 ಬಂದಲೇ 48. ಓಕೆ, 12 ಎಷ್ಟರಲ್ಲಿ? 12 4ರಲ್ಲಿ. ಓಕೆ, 24 into ಎಷ್ಟು? 24 2s are 48. ನಿಮ್ದು ಕ್ವಶನ್ ಇದು ಸರ್, ಇದು ಏನಿದೆ? ವಾಟ್ ಇಸ್ ದಿಸ್? ಇದು ಒನ್ ಡೇ ವರ್ಕ್. ಒನ್ ಡೇದಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ? ಒನ್ ಡೇದಲ್ಲಿ 1, 4 and 2. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ಒನ್ ಡೇ ವರ್ಕ್. ಒನ್ ಡೇ ವರ್ಕ್, ಆರ್ ಸಿಂಪ್ಲಿ ಯು ಕ್ಯಾನ್ ರೈಟ್ ದಿಸ್ ಎಫಿಷಿಯನ್ಸಿ, ಎಫಿಷಿಯನ್ಸಿ ಆಫ್ ಎ 1, 4, 2. ಕ್ವಶನ್ ಆಸ್ಟ್ ಇಸ್ ಟುಗೆದರ್. ಓಕೆ, ಕ್ವಶನ್ ಆಸ್ಟ್ ಇಸ್ ಟುಗೆದರ್. ಸೊ ಆಡ್ ಇಟ್, ಇದು ಪ್ಲಸ್ ಮಾಡ್ರಿ. 1 + 4 = 5, 5 + 2 = 7. ಸೊ ಆನ್ಸರ್ ಬೇಕು ನಮ್ಗೆ ಅಂದ್ರೆ ಏನ್ ಮಾಡ್ರಿ, ಈ ವರ್ಕ್ಗೆ ಈ ಎಫಿಷಿಯನ್ಸಿಯಿಂದ ಭಾಗಾಕಾರ ಮಾಡ್ರಿ. 48/7 ಅದೇ ನಮ್ದು ಆನ್ಸರ್ ಫಾರ್ ದ ಕ್ವಶನ್. 48/7 ಇಸ್ ದಿ ಆನ್ಸರ್ ಫಾರ್ ದ ಕ್ವಶನ್. ಈ ಪ್ರಕಾರ ನೀವು ಎಕ್ಸಾಮ್ನಲ್ಲಿ ಕ್ವಶನ್ ಸಿಂಪ್ಲಿಫೈ ಮಾಡಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಈ ರೀತಿ ಕ್ವಶನ್ಸ್ ಮಾಡ್ರಿ. ಸೊ ಇಟ್ ವಾಸ್ ಆಸ್ಕ್ಡ್ ಇನ್ ಆರ್ ಆರ್ ಬಿ ಗ್ರೂಪ್ ಡಿ 2022 ಎಕ್ಸಾಮಿನೇಷನ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ಸೇಮ್ ಇದೆ, ಓಕೆ, ಇದು ಬೇರೆ ಇದೆ. ವಿಲ್ ಕಮ್ ಬ್ಯಾಕ್ ಟು ಆರ್ ಪಿ ಎಫ್. ನೋಡ್ರಿ, ಆರ್ ಪಿ ಎಫ್ ಯಾವುದೇ ಬೇರೆ ಬೇರೆ ಎಕ್ಸಾಮ್ಸ್, ಎಸ್ ಎಸ್ ಸಿ, ದೇ ಹ್ಯಾವ್ ದ ಸೇಮ್ ಸಿಲೆಬಸ್. ನೀವು ಬುಕ್ ದಿಂದ ಕನ್ಫ್ಯೂಷನ್ ಮಾಡಬೇಡ. ಯಾಕಂದ್ರೆ ನೋಡ್ರಿ, ಒನ್ ಬುಕ್ ಸ್ಪೆಷಲಿ ಅರಿಹಂತ್, ದಿಸ್ ಇಸ್ ಫೇಮಸ್ ಬುಕ್. ಏನು ವಾಟ್ ದೇ ಡೂ, ರೈಲ್ವೇಸ್ಗೆ ಸೆಪರೇಟ್ ಬುಕ್, ಆರ್ ಪಿ ಎಫ್ಗೆ ಸೆಪರೇಟ್, ಆರ್ ಪಿ ಎಫ್ ಎನ್ ಟಿ ಪಿ ಸಿ ಸೆಪರೇಟ್ ಬುಕ್. ಸೊ ಏನೂ ಇರೋದಿಲ್ಲ. ಮ್ಯಾಥಮೆಟಿಕ್ಸ್ ಇಸ್ ಸೇಮ್ ಫಾರ್ ಆಲ್ ದಿ ಎಕ್ಸಾಮಿನೇಷನ್. ಇಫ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ ಸೇಮ್ ಪ್ಯಾಟರ್ನ್ ಇಟ್ಸ್. ಓಕೆ, ಯಾ, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ಐ ವಿಲ್ ರೈಟ್ ದ ನಂಬರ್ ಆಸ್ ಕ್ವಶನ್ ನಂಬರ್ 12. ಓಕೆ, ಐ ವಿಲ್ ರೈಟ್ ದಿ ನಂಬರ್ ಆಸ್ ಕ್ವಶನ್ ನಂಬರ್ 12. ನೋಡ್ರಿ ಏನಿದೆ, ಎ ಮತ್ತು ಬಿ 5 ದಿನಗಳಲ್ಲಿ, ಆದರೆ ಎಕ್ಸ್ ಮತ್ತು ವೈ ಒಟ್ಟಾಗಿ ಅದೇ ಕೆಲಸನು 20 ದಿನಗಳಲ್ಲಿ. ಹಾ, ಎ ಬಿ ಮತ್ತು ಸಿ, ಎ ಬಿ ಮತ್ತು ಏನಿದೆ, ಸಾರಿ, ಎ ಬಿ ಎಕ್ಸ್ ಮತ್ತು ವೈ, ಎ ಬಿ ಎಕ್ಸ್ ಮತ್ತು ವೈ ಒಟ್ಟಾಗಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ದಟ್ಸ್ ಅ ಕ್ವಶನ್ ಇನ್ ಇಂಗ್ಲಿಷ್ ಮೀಡಿಯಂ. ವಾಟ್ ಇಸ್ ದ ಕ್ವಶನ್? ಎವ್ರಿ ಒನ್, ಎ ಆ್ಯಂಡ್ ಬಿ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 5 ಡೇಸ್, ಮತ್ತು ಎಕ್ಸ್ ಆ್ಯಂಡ್ ವೈ ಇವರು ಎಷ್ಟು ದಿನ? 20 ದಿನ ಬೇಕು ಇವರಿಗೆ. ಕ್ವಶನ್ ಆಸ್ತಿ ಸಿಂಪಲ್, ಎಲ್ಲ ಕೊಡಿಸಿ, ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಪ್ಲಸ್ ವೈ ಎಲ್ಲ ಕೊಡಿಸಿ, ಎಷ್ಟು ದಿನ ಬೇಕು? ಎ ಪ್ಲಸ್ ಬಿ ಪ್ಲಸ್ ಸಿ ಎಕ್ಸ್ ಪ್ಲಸ್ ವೈ ಇವರಿಗೆ 4 ಜನರಿಗೆ ಎಷ್ಟು ದಿನ ಬೇಕು ವರ್ಕಿಂಗ್ ಟುಗೆದರ್? ಸ್ಟೆಪ್ಸ್ ಎಲ್ಲರಿಗೆ ಸೇಮ್ ಈ ಪ್ಯಾಟರ್ನ್ಸ್ ಕ್ವಶನ್ಸ್ಗೆ. 5 and 20 ಎಲ್ ಸಿ ಎಂ ತಗೋರಿ, 20 ಎಷ್ಟು? 20 ಆಗುತ್ತದೆ. ಎಲ್ ಸಿ ಎಂ ಅಂದರೆ ಲಸಾ, ಲಸಾ ಅಂದರೆ 20.
ಮೈಂಡ್ ಅಲ್ಲಿ ಮಾಡಬಹುದು ಡೈರೆಕ್ಟ್ಲಿ, ದೊಡ್ಡ ಸಂಖ್ಯೆ ಈ ಸಂಖ್ಯೆಯಿಂದ ಭಾಗಾಕಾರ ಆಗುತ್ತಿದೆ. ಸೊ ಅದೇ ನಮ್ದು ಎಲ್ಸಿಎಂ ಸರ್. ಈ ಪ್ರಕಾರ ಅತ್ಲಾಗ್ಲಿಲ್ಲ ಅಂದ್ರೆ ಎಲ್ಸಿಎಂ ಗೆ ನಿಮ್ಗೆ ಇದು ಗೊತ್ತಿದೆ ಮೆಥಡ್, ಬೇಸಿಕ್ ಮೆಥಡ್. ಈ ಪ್ರಕಾರ ಮಾಡಬಹುದು, ಐದು ಒಂದೇ ಐದು, ಐದು ನಾಲ್ಕಲೆ ಎಲ್ಲಾ ಮೂರು ಸಂಖ್ಯೆ ಗುಣಾಕಾರ ಮಾಡ್ರಿ, ಐದು ನಾಲ್ಕಲೆ ಎಷ್ಟು 20. ಸೊ 20 ನಮ್ದು ಎಲ್ಸಿಎಂ. ಎಲ್ಸಿಎಂ ಅಂದ್ರೆ ಟೋಟಲ್ ವರ್ಕ್. ಓಕೆ, ನೆಕ್ಸ್ಟ್ ಏನ್ ಮಾಡ್ರಿ, ಐದು ಎಷ್ಟ್ಲೆ 20, ಐದು ನಾಲ್ಕಲೆ 20, ಎಷ್ಟ್ಲೆ 21. ಓಕೆ, ಈಗ ಪ್ಲಸ್ ಮಾಡ್ರಿ, 4+1 ಎಷ್ಟು 5. ಈ ಸಂಖ್ಯೆಗೆ ಈ ಸಂಖ್ಯೆಯಿಂದ ಭಾಗ ಮಾಡ್ರಿ, 20/5, ದಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸೊ 5 1 5, 5 4 20. ಸೊ 4 days ಆನ್ಸರ್ ಫಾರ್ ದ ಕ್ವಶನ್. 4 days ಅಲ್ಲಿ ಇದು ಕೆಲಸ ಕಂಪ್ಲೀಟ್ ಆಗುತ್ತದೆ. ದಟ್ಸ್ ದ ಸಿಂಪಲ್ ಆನ್ಸರ್ ಫಾರ್ ದ ಕ್ವಶನ್. ಸೊ ದೀಸ್ ಆರ್ ದ ಬೇಸಿಕ್ ಲೆವೆಲ್ ಕ್ವಶನ್ ಬೇಸಿಕಲಿ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಸೇಮ್ ಐ, ದಿಸ್ ಇಸ್ ಸೇಮ್ ಕ್ವಶನ್, ನೋ ಡಿಫ್ರೆಂಟ್ ಕ್ವಶನ್. ನೋಡ್ರಿ, ಎಕ್ಸ್ ಅಂಡ್ ವೈ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 6 days. ಇಫ್ ಎಕ್ಸ್ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 9 days, ಹೌ ಮೆನಿ ಡೇಸ್ ವೈ ವಿಲ್ ಟೇಕ್. ಬೇಸಿಕ್ ಲೆವೆಲ್ ಕ್ವಶನ್, ವೆರಿ ಈಸಿ ಲೆವೆಲ್ ಕ್ವಶನ್. ನೋಡ್ರಿ, ಎಕ್ಸ್ ಪ್ಲಸ್ ವೈ ಎಷ್ಟು ದಿನ ಬೇಕು, 6 days ಬೇಕು. ಆಮೇಲೆ ಎಕ್ಸ್, ಎಕ್ಸ್ ಅಲೋನ್ ಸಿಂಗಲ್ ಪರ್ಸನ್ ಎಷ್ಟು ದಿನ, 9 days ಬೇಕು. ಕ್ವಶನ್ ಆಸ್ಟ್ ಇಸ್ ವೈ ಗೆ ಎಷ್ಟು ಡೇಸ್ ಬೇಕು, ಹೌ ಮೆನಿ ಟೈಮ್ ವೈ ರಿಕ್ವೈರ್ಸ್ ಟು ಡೂ ದ ವರ್ಕ್. ಸೊ ಸಿ ಹಿಯರ್ ಹೌ ಟು ಡೂ ದ ಕ್ವಶನ್. 6 and 9 ಎಲ್ಸಿಎಂ ತಗೋರಿ, 18. ಎಲ್ಸಿಎಂ ಎಷ್ಟು, 6 and 9 ಎಲ್ಸಿಎಂ 18. ಆರ್ ಎಷ್ಟಲ್ಲಿ, 6 3, 9 ಎಷ್ಟಲ್ಲಿ, 9 2. ಈಗ ಪ್ಲಸ್ ಮಾಡಬೇಡ, ಯಾಕ್ರಿ ಇದು ಸಿಂಗಲ್ ಪರ್ಸನ್. ಈಗ ನೀವು ನೋಡ್ರಿ, ಎಕ್ಸ್ ಮತ್ತು ವೈ ಇಬ್ಬರು ಮೂರು ಯೂನಿಟ್ಸ್ ಡೈಲಿ ಮಾಡ್ತಾರೆ ಯಾರು. ಓಕೆ, ದೇ ವಿಲ್ ಮೇಕ್ 3 toffee, 3 chocolates ಅವರು ಡೈಲಿ ಪ್ರಿಪೇರ್ ಮಾಡ್ತಾರೆ ಯಾರು, ಎಕ್ಸ್ ಮತ್ತು ವೈ. ಆ ಎರಡು ಪರ್ಸನ್ ಅಲ್ಲಿ ಎಕ್ಸ್ ಎಷ್ಟು ತಯಾರು ಮಾಡ್ತಾರೆ, 2, ಅಂದ್ರೆ ವೈ ಎಷ್ಟು, 1. ಸೊ ಯಾವಾಗೂ ಸಿಂಗಲ್ ಪರ್ಸನ್ ಇಸ್ ಆಸ್ಟ್, ವೆನ್ ಎವರ್ ಲೈಕ್ ದಿಸ್ ಸಿಂಗಲ್ ಪರ್ಸನ್ ಇಸ್ ಆಸ್ಟ್, ಇದು ಪ್ಲಸ್ ಮಾಡಬೇಡ, ಮೈನಸ್ ಮಾಡ್ರಿ. ಸೊ ಲೆಟ್ಸ್ ಸಬ್ಟ್ರಾಕ್ಟ್ ಇಟ್, 3 - 2 ಎಷ್ಟು, 1. 3 - 2 1, 2 ಟೋಟಲ್ ಇಸ್ ಆಸ್ಟ್, ಪ್ಲಸ್ ಮಾಡ್ರಿ. ಸಿಂಗಲ್ ಪರ್ಸನ್ ಇಸ್ ಆಸ್ಟ್, ಮೈನಸ್ ಮಾಡ್ರಿ. ಸೊ ಆನ್ಸರ್ ಫಾರ್ ದ ಕ್ವಶನ್, ಟೈಮ್ ಟೇಕನ್ ಇಸ್ ಈಕ್ವಲ್ ಟು 18/1, ದಟ್ ಈಸ್ ನಥಿಂಗ್ ಬಟ್ 18 days ಆನ್ಸರ್ ಫಾರ್ ದ ಕ್ವಶನ್. Okay, if you are understanding the classes, okay, don't forget to subscribe the channel if you are new. Okay, then the exam ge actually help agutide, that is the reason I am telling you to subscribe. And yes, if the classes are helping you to understand, you are understanding the concept, nimge artha agide, okay, then you like it. Okay, I am not telling to like it now, ella nodri video, okay, class nodri idu lecture ella understand cholodagi agide andre like mattu comments alli kodri. Okay, moving ahead to the next question. So it's all right, you can write down the numbers here. I didn't write how much is the number, 12 13, this is 13th number question. Amele idu 14th number question idu. So this question was asked in 2021 NTPC RRB NTPC exam. Again this year this exam also will be there, RRB NTPC. 112th mele one exam NTPC will be there. 12th level andre minimum 12th irbeku, science, commerce mattu arts, all the category any student can apply. Post will be TC, TT, junior clerk, e pattern post you will be getting. Degree mele NTPC andre station master, rail manager, okay, senior commercial clerk, these kind of vacancy jobs you will be getting. So you have to prepare for this. Okay, syllabus is same. Moving ahead to this, A mattu B ottige 10 dinagalalli, yes. ಸಿ ಮಾತ್ರ ಅದೇ ಕೆಲಸವನ್ನು 14 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಬಿ ಸಿ ಒಟ್ಟಿಗೆ ಕೆಲಸ ಮಾಡಿದರೆ ಅವರು 3/5 ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ. ಈಗ ಸ್ವಲ್ಪ ಮಾಡಿಫಿಕೇಶನ್ ಇದೆ ಬರೀ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡ್ರಿ. ಇನ್ ದ ಲಾಸ್ಟ್ ಸೆಂಟೆನ್ಸ್ ದರ್ ಇಸ್ ಅ ಲಿಟಲ್ ಮಾಡಿಫಿಕೇಶನ್, ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ಬಟ್ ಫಸ್ಟ್ ರೈಟ್ ಆನ್ ದ ಬೇಸಿಕ್ ಥಿಂಗ್ಸ್. ಫಸ್ಟ್ ಏನಿದೆ, ಎ ಮತ್ತು ಬಿ, ಎ ಮತ್ತು ಬಿ ಗೆ ಎಷ್ಟು ದಿನ ಬೇಕು, 10 ದಿನ ಬೇಕು, ಬರೆಯಿರಿದು. ಆಮೇಲೆ ಏನಿದೆ, ಸಿ ಅಲೋನ್ ಕಂಪ್ಲೀಟ್ ದ ವರ್ಕ್ ಇನ್ 14 days, ಸಿ ಅಲೋನ್ 14 days ಬೇಕು. ಓಕೆ, ದಟ್ಸ್ ದ ಕ್ವಶನ್ ಗಿವನ್ ಹಿಯರ್. ನಾವ್ ವಾಟ್ ಈಸ್ ದ ಕ್ವಶನ್, ಇಫ್ ಎ ಬಿ ಸಿ, ಇಫ್ ಎ ಬಿ ಸಿ ವರ್ಕ್ ಟುಗೆದರ್ ಎಷ್ಟಾಗಿದೆ ನೋಡೋಣ ಫಸ್ಟ್. ಓಕೆ, ಸೊ ಟುಗೆದರ್ ಎಷ್ಟಾಗಿದೆ, ಕ್ವಶನ್ ನಂಬರ್ 14, ಐ ವಿಲ್ ರೈಟ್ ಇಟ್ ಹಿಯರ್. ಸೊ ಟುಗೆದರ್ ಅಂದ್ರೆ ಪ್ಲಸ್ ಮಾಡಬೇಕು, ಬಟ್ ಇದೇ ಪ್ಲಸ್ ಮಾಡಬೇಡ, ಡೋಂಟ್ ಆಡ್ ದಿಸ್. ಫಸ್ಟ್ ಎಲ್ಸಿಎಂ ಫೈಂಡ್ ಮಾಡ್ರಿ, ಸ್ಟೆಪ್ಸ್ ಎಲ್ಲರಿಗೆ ಗೊತ್ತಿರಬೇಕು. ಫಸ್ಟ್ ಎಲ್ಸಿಎಂ, ಎಲ್ಸಿಎಂ ಎಷ್ಟಿದೆ, 70. 10 ಮತ್ತು 14 ಎಲ್ಸಿಎಂ 70 ಇದೆ. 10 ಎಷ್ಟಲೇ, 10 7
14 into ಎಷ್ಟು 14 ಫೈಲ್ಸ್ ವಿ ವಾಂಟ್ ಟುಗೆದರ್ ಓಕೆ ನೋಡ್ರಿ ಎ ಬಿ ಸಿ ಒಟ್ಟಿಗೆ ಕೆಲಸ ಮಾಡಿದರೆ ಒಟ್ಟಿಗೆ ಅಂದರೆ ಪ್ಲಸ್ ಮಾಡಬೇಕು 7+5 ಎಷ್ಟು 12 ಸೊ 12 ಯೂನಿಟ್ಸ್ ಡೈಲಿ ಯು ಕ್ಯಾನ್ ರೈಟ್ ಇಫ್ ಯು ವಾಂಟ್ ಇದು ಅವಶ್ಯಕತೆ ಇಲ್ಲ ಬಟ್ ಯು ಕ್ಯಾನ್ ರೈಟ್ ಇಟ್ 12 ಯೂನಿಟ್ಸ್ ಡೈಲಿ ತಯಾರು ಮಾಡ್ತಾರೆ ಓಕೆ ಎಷ್ಟು ಮಾಡಬೇಕು ಬಟ್ ಇದು 70 ತಯಾರು ಮಾಡಬೇಕು ಸೊ ಟೈಮ್ ಟೇಕನ್ ಎಲ್ಲರಿಗೆ ಗೊತ್ತಿದೆ ಟೈಮ್ ಟೇಕನ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 70 ÷ 12 ಡೇಸ್ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ದೇ ವಾಂಟ್ 70/12 ಡೇಸ್ ಟು ಫಿನಿಶ್ ದ ವರ್ಕ್ ಬಟ್ ಈ ಕ್ವಶನ್ದಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಇದೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಹೌ ಮಚ್ ಟೈಮ್ ದೇ ವಿಲ್ ಟೇಕ್ ಟು ಕಂಪ್ಲೀಟ್ 3/5 ಆಫ್ ದ ವರ್ಕ್ ಇದೆ 3/5 ಕೆಲಸವನ್ನು ಮಾಡಾಗ ಅವರಿಗೆ ಎಷ್ಟು ಟೈಮ್ ಬೇಕು ಇದು ಕಂಪ್ಲೀಟ್ ಬೇಡ ಕಂಪ್ಲೀಟ್ ಕೆಲಸವನ್ನು ಎಷ್ಟು ದಿನ ಬೇಕು ನಮಗೆ ಕಂಪ್ಲೀಟ್ ಬೇಡ ನಮಗೆ ಬೇಕು ಬರೀ 3/5 ಕೆಲಸ ಜಸ್ಟ್ ಸಿ ಹಿಯರ್ ಫಸ್ಟ್ ಆಫ್ ಆಲ್ ಸಪೋಸ್ ನನಗೆ ಹೇಳ್ರಿ ಒಂದು ಕೆಲಸವನ್ನು ಮಾಡಾಗ ಇಷ್ಟು ಸ್ವಲ್ಪ ಯು ವಾಂಟ್ ಸಮಥಿಂಗ್ ಲೈಕ್ 20 ಡೇಸ್ ಬೇಕು ನಿಮ್ಗೆ ಓಕೆ ಒಂದು ಕೆಲಸ ಮಾಡಾಗ ನಿಮಗೆ 20 ದಿನ ಬೇಕು ಸಪೋಸ್ ಐ ಟೆಲ್ ಯು ಈಗ ಅರ್ಧ ಕೆಲಸ ಮಾಡ್ರಿ ಡೋಂಟ್ ಡೂ ದ ಕಂಪ್ಲೀಟ್ ವರ್ಕ್ ಈಗ ಹಾಫ್ ವರ್ಕ್ ಮಾಡ್ರಿ ಜಸ್ಟ್ ಡೂ ಹಾಫ್ ವರ್ಕ್ ನೀವೇನು ಹೇಳ್ತೀರಿ ಕಂಪ್ಲೀಟ್ ವರ್ಕ್ ಮಾಡಾಗ ನಮಗೆ 20 ಡೇಸ್ ಬೇಕು ಅರ್ಧ ಹಾಫ್ ವರ್ಕ್ ಮಾಡಾಗ ನಮಗೆ ಎಷ್ಟು ಬೇಕು ಇದು ಸಂಖ್ಯೆ 1/2 ಇಂಟು ಮಾಡಬೇಕು ಸೊ ಎಷ್ಟಾಗುತ್ತದೆ 2 × 2 ಹಾಕ್ತೀವಿ ಸೊ ಅರ್ಧ ಕೆಲಸ ಮಾಡಾಗ ನಮಗೆ ಎಷ್ಟು ಬೇಕು 10 ಡೇಸ್ ಬೇಕು ನಾನು ನಿಮ್ಗೆ ಹೇಳ್ತೇನೆ ಅರ್ಧ ಬೇಡ 1/3 ಕೆಲಸ ಮಾಡ್ರಿ ಸೊ 1/3 ಕೆಲಸ ಮಾಡ್ರಿ ಸೊ ನಿಮ್ಗೆ 1/3 ಕೆಲಸ ಮಾಡಾಗ 1/3 ಕೆಲಸ ಮಾಡಾಗ 20 ಡೇಸ್ ಬೇಡ 1/3 ಕೆಲಸ ಮಾಡಾಗ ಬೇಕು ಎಷ್ಟು 1/3 × 20 ಸಿಂಪ್ಲಿಫೈ ಮಾಡ್ರಿ 6.66 ಡೇಸ್ ಬೇಕು ಅದೇ ರೀತಿ ನನ್ಗೆ ಹೇಳ್ರಿ ಕಂಪ್ಲೀಟ್ ವರ್ಕ್ ಮಾಡಾಗ ನಿಮ್ಗೂ 70 ÷ 12 ಬೇಕು ಸೊ ಆದರೆ 3/5 ಕೆಲಸವನ್ನು ಎಷ್ಟು ಬೇಕು ಕಮಾನ್ ಮಲ್ಟಿಪ್ಲೈ ಮಾಡೋಣ ಇದು 3/5 × 70 ಎಷ್ಟಾಗುತ್ತದೆ ನೋಡ್ರಿ 5 × 5 2 ಕ್ಯಾರಿ 5 × 4 = 20 14 × 3 = 42 ಬರಲಿಲ್ಲ ಆನ್ಸರ್ ಯಾಕ್ರಿ ಅರೆ ಇದು 12 ಇದೆ ಹಾಂ ಇದು ಸಾರಿ ದಿಸ್ 70 ÷ ಎಷ್ಟಿದೆ ಇಲ್ಲಿ 12 ಹಾಂ ಈವನ್ ದ್ಯಾಟ್ ನಂಬರ್ ಇಸ್ ದೇರ್ ಸೊ 5 × 5 × ದಿಸ್ ಮಾಡ್ರಿ 3 × 3 = 3 3 × 1 = 3 4 ಸೊ ಈ ಸಂಖ್ಯೆ ಈ ಸಂಖ್ಯೆಗೆ ಸ್ವಲ್ಪ ಭಾಗಕ್ಕಾಗಿ ಕಟಿಂಗ್ ಮಾಡ್ರಿ ಈಗ 2 × 2 = 4 / 7 ಸೊ ವಾಟ್ ಈಸ್ ವಿ ಆರ್ ಗೆಟಿಂಗ್ 1 × 7 = 7 / 1 × 2 = 2 7 / 2 ಆಪ್ಷನ್ ನಂಬರ್ ಬಿ ದಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್ ಸೊ ಈ ಪ್ರಕಾರ ಕ್ವಶನ್ ಮಾಡಬೇಕು ಸಪೋಸ್ ಕ್ವಶನ್ ಇಸ್ ಆಸ್ಕ್ಡ್ 3/4 ಕೆಲಸವನ್ನು ಮಾಡಾಗ ಎಷ್ಟು ಬೇಕು 70 ÷ 12 × 3/4 ಮಾಡ್ರಿ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್ ಈ ರೀತಿ ಕ್ವಶನ್ ಮಾಡಬೇಕು ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 15 ಓಕೆ ಕ್ವಶನ್ ನಂಬರ್ 15 ಓಕೆ ದಟ್ ದ ರಿಮೈನಿಂಗ್ ಟು ಕ್ವಶನ್ಸ್ ವಿಲ್ ಡೂ ಇಟ್ ಅಟ್ ದ ಲಾಸ್ಟ್ ವಿಲ್ ಜಸ್ಟ್ ಡೂ ದಿಸ್ ನೌ ಫಸ್ಟ್ ಕ್ವಶನ್ ನಂಬರ್ 15 ನಾವ್ ದಿಸ್ ಇಸ್ ಸಮಥಿಂಗ್ ಎಫಿಷಿಯನ್ಸಿ ಫೈಂಡ್ ಮಾಡಬೇಕು ಬಿಫೋರ್ ಡೂಯಿಂಗ್ ದಿಸ್ ಕ್ವಶನ್ ಈ ಕ್ವಶನ್ಗಿಂತ ಮೊದಲೇ ಫಸ್ಟ್ ಆಫ್ ಆಲ್ ಐ ವಿಲ್ ಟೆಲ್ ಯು ಅ ಬೇಸಿಕ್ ಕ್ವಶನ್ ಫಸ್ಟ್ ಆಮೇಲೆ ಇದು ಕ್ವಶನ್ ಮಾಡೋದು ಅಂದ್ರೆ ಇದೇ ಪ್ಯಾಟರ್ನ್ ಬಟ್ ಸ್ವಲ್ಪ ಇದಕ್ಕಿಂತ ಲಿಟಲ್ ಬಿಟ್ ಈಸಿಯರ್ ವರ್ಷನ್ ಈಸಿ ಕ್ವಶನ್ ಫಸ್ಟ್ ನೋಡೋಣ ಆಮೇಲೆ ಇದು ಕ್ವಶನ್ ನೋಡೋಣ ಜಸ್ಟ್ ಇಯರ್ ಫೋಕಸ್ ಮಾಡ್ರಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ ಸಪೋಸ್ ಐ ಗಿವ್ ಯು ದಿಸ್ 4 ಮೆನ್ ಕ್ಯಾನ್ ಡೂ 4 men can do work in 5 days and same work is done by 6 boys in 4 days ಓಕೆ ಅರ್ಥ ಮಾಡ್ರಿ ಮೈ ಕ್ವಶನ್ ಇಸ್ ಫೈಂಡ್ ದ ರೇಷಿಯೋ ಆಫ್ ಮೆನ್ ಟು ಬಾಯ್ಸ್ ಮೆನ್ ಮತ್ತು ಬಾಯ್ಸ್ ಎಫಿಷಿಯನ್ಸಿ ಬೇಕು ನಮಗೆ ಫೈಂಡ್ ಎಫಿಷಿಯನ್ಸಿ ರೇಷಿಯೋ ನಮಗೆ ಬೇಕು ಎಫಿಷಿಯನ್ಸಿ ಆಫ್ ಯಾರು ಎಫಿಷಿಯನ್ಸಿ ಆಫ್ ಮೆನ್ ಆ್ಯಂಡ್ ಬಾಯ್ಸ್ ಬೇಕು ಈ ಸೆಂಟೆನ್ಸ್ ಅಂತ ಹೇಳಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೋಡ್ರಿ 4 ಪುರುಷರು ಒಂದು ಕೆಲಸವನ್ನು 5 ದಿನಗಳಲ್ಲಿ ಮುಗಿಸುತ್ತಾನೆ ನೆಕ್ಸ್ಟ್ ಅದೇ ಕೆಲಸವನ್ನು 6 ಬಾಯ್ಸ್
ಆರ್ ಬಾಯ್ಸ್ ನಾಲ್ಕು ದಿನದಲ್ಲಿ ಕಂಪ್ಲೀಟ್ ಮಾಡುತ್ತಾರೆ. ದಟ್ಸ್ ಇಟ್. ಈಗ ಎಫಿಷಿಯನ್ಸಿ ಹೇಳ್ರಿ, ದಕ್ಷತೆ ಯಾರ್ಯಾರ ಮೆನ್ ಮತ್ತು ಬಾಯ್ಸ್ ಅಲ್ಲಿ ದಕ್ಷತೆ ಏನಿದೆ. ಈವನ್ ದಿಸ್ ಕ್ವಶನ್ ವಿಲ್ ಬಿ ಆಸ್ ಇನ್ ದಿ ಎಕ್ಸಾಮ್. ಇದು ಕ್ವಶನ್ಸ್ ಕೇಳ್ತಾರೆ, ಇದು ಆಗಿದೆ ಮೇಲೆ ಆ ಕ್ವಶನ್ ಮಾಡೋದು. ಓಕೆ, ಲೆಟ್ ಸಿ ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು. ಇದು ಕ್ವಶನ್ ನೋಡ್ರಿ, ಈ ಕ್ವಶನ್ ಅಲ್ಲಿ ಮೆನ್ ಮತ್ತು ಬಾಯ್ಸ್ ಅದ. ಸೊ ಬರೀರಿ ಹಿಂಗ, ನಾಲ್ಕು ಮೆನ್ ಅವರಿಗೆ ಎಷ್ಟು ದಿನ ಬೇಕು? 5 ದಿನ ಬೇಕು. ಸೊ ಬರೀರಿ, 4 men into 5 ದೇ ಹ್ಯಾವ್ ಡನ್ ದ ವರ್ಕ್. ಆ ಸೇಮ್ ಕೆಲಸವನ್ನು ಆರ್ ಬಾಯ್ಸ್ 6 boys ಎಷ್ಟು ದಿನ? 4 ದಿನದಲ್ಲಿ ಮಾಡ್ತಾರೆ. ಸೊ ಏನ್ ಮಾಡ್ರಿ, ಇಲ್ಲಿಂದ ಕಟಿಂಗ್ ಮಾಡ್ರಿ ಸ್ವಲ್ಪ, ಈ ಕಡೆಯಿಂದ ಈ ಕಡೆ ಯಾವುದೇ ಸಂಖ್ಯೆ ಕಟ್ ಆಗುತ್ತದೆ? ಎಸ್, 4 into 4 ಕ್ಯಾನ್ಸಲ್ ಆಗಿದೆ. ಮತ್ತು ಈ ಸಂಖ್ಯೆ ಕ್ಯಾನ್ಸಲ್ ಆಗಲಿಲ್ಲ, ನೋ ಪ್ರಾಬ್ಲಮ್. ಬರೀರಿ ಹಿಂಗೆ, ಡೈರೆಕ್ಟ್ 5m = 6b. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? m ratio b ಬೇಕು ನಮ್ಗೆ, m ratio b ಬೇಕು, ಎಫಿಷಿಯನ್ಸಿ ರೇಷೋ ಬೇಕು. ಸೊ ಈ ಸಂಖ್ಯೆ ಆ ಕಡೆ ಕೊಡ್ರಿ, ಈ ಸಂಖ್ಯೆ ಈ ಕಡೆ ಕೊಡ್ರಿ, 5 ಆ ಕಡೆ ಕೊಡ್ರಿ, 6 ಈ ಕಡೆ ಕೊಡ್ಬೇಕು. 6:5 ಆನ್ಸರ್ ಫಾರ್ ದ ಕ್ವಶನ್. ಸೊ ಯಾವಾಗ ಅನುಪಾತದಲ್ಲಿ ಈ ರೀತಿ ಬರುತ್ತದೆ, ಸಿ ಹಿಯರ್ ಎಕ್ಸ್ಟ್ರಾ ಎಕ್ಸಾಂಪಲ್ ನೋಡ್ರಿ. 2a = 3b, a ratio b ಎಷ್ಟು? ಎಕ್ಸ್ಟ್ರಾ ಕ್ವಶನ್ ಇದು, a ratio b ಎಷ್ಟು? ಸೊ ಏನ್ ಮಾಡ್ರಿ, ಸಂಖ್ಯೆ ಉಲ್ಟಾ ಮಾಡ್ರಿ, ಈ 3 ಈ ಕಡೆ ಕೊಡ್ರಿ, 2 ಆ ಕಡೆ ಮಾಡ್ರಿ. ಸೊ 3:2. ಅದೇ ರೀತಿ 5 ಆ ಕಡೆ, 6 ಈ ಕಡೆ ಆಗಿದೆ. ಸೊ ದಿಸ್ ಇಸ್ ದಿ ಎಫಿಷಿಯನ್ಸಿ ಆಫ್ ಒನ್ ಮ್ಯಾನ್, ಎಫಿಷಿಯನ್ಸಿ ಆಫ್ ಒನ್ ಬಾಯ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ಬರೀರಿ ಇದು. ಇಷ್ಟು ಆಗಿದೆ ಮೇಲೆ ಸೇಮ್ ಕಾನ್ಸೆಪ್ಟ್ ಮೇಲೆ ಆ ಕ್ವಶನ್ ಟ್ರೈ ಮಾಡ್ರಿ. ದ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ದ RPF ಎಕ್ಸಾಮಿನೇಷನ್ 2019. ಲೆಟ್ ಸಿ ದಿಸ್ ಕ್ವಶನ್. ಬಟ್ ಇದರಲ್ಲಿ ಏನ್ ಮಾಡಿಫಿಕೇಶನ್ ಇದೆ ಅಂದ್ರೆ, ಸಿಂಗಲ್ ಪರ್ಸನ್ ಇಲ್ಲ, ಇಲ್ಲಿ ಗ್ರೂಪ್ ಇದೆ ನೋಡ್ರಿ. ವಾಟ್ ಈಸ್ ದ ಗ್ರೂಪ್? 12 ಪುರುಷರು ಮತ್ತು 6 ಹುಡುಗರು 4 ದಿನದಲ್ಲಿ. ಎಷ್ಟು ದಿನದಲ್ಲಿ? 4 ದಿನದಲ್ಲಿ ಮಾಡುತ್ತಾನೆ. ಮತ್ತು 4 ಪುರುಷರು, ಓಕೆ ಸಿಯರ್, 4 ಪುರುಷರು ಮತ್ತು 14 ಹುಡುಗರು 8 ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಬಹುದಾದ್ರೆ, ದೇ ಡೂ ದ ವರ್ಕ್. ಸೊ ಬರೀರಿ ಇದು ಸೆಂಟೆನ್ಸ್ ಅಲ್ಲಿ, ಅಂದ್ರೆ ಮ್ಯಾಥಮೆಟಿಕಲಿ ನೋಡ್ರಿ. 12 ಪುರುಷರು ಅಂದ್ರೆ ಎಂ ಬರೆಯೋದು, ಎಂ, ಓಕೆ, ಮೆನ್ ಅಂದ್ರೆ ಎಂ ಬರೀರಿ. 12 men ಮತ್ತು ಅಂದ್ರೆ ಪ್ಲಸ್ ಸೈನ್ ಕೊಡ್ಬೇಕು ಇಲ್ಲಿ, ಪ್ಲಸ್ ಯಾರು? 6 ಹುಡುಗರು, ಇದು ಗ್ರೂಪ್, 6 ಹುಡುಗರು, 6 boys. ಇವರು ಕೆಲಸವನ್ನು ಎಷ್ಟು ದಿನ ಅಲ್ಲಿ? 4 ದಿನದಲ್ಲಿ, 8:4 ಬರೀರಿ. = ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಏನಿದೆ ನೋಡ್ರಿ, ರೆಡ್ ಕಲರ್ ಇಂದ, 4 ಪುರುಷರು ಮತ್ತು 14 ಹುಡುಗರು. 4 ಪುರುಷರು ಅಂದ್ರೆ ಬರೀರಿ, 4m + 14 boys. ಇವರು ಎಷ್ಟು ದಿನದಲ್ಲಿ? 8 ದಿನದಲ್ಲಿ, 8:8 ಬರೀರಿ, 8:8 ಬರೀರಿ. ಸಿಂಪ್ಲಿಫಿಕೇಶನ್ ಮಾಡ್ರಿ, ಆನ್ಸರ್ ಯು ವಿಲ್ ಗೆಟ್ ಇಟ್. ಸಿಂಪ್ಲಿಫಿಕೇಶನ್ ಮಾಡೋಣ ನೋಡ್ರಿ, ಈ 4 ಈ ಸಂಖ್ಯೆ ಸ್ವಲ್ಪ ಭಾಗಾಕಾರ ಆಗುತ್ತದೆ, ಕಟಿಂಗ್ ಮಾಡ್ರಿ. 4 × 4 = 8. ಈಗ ಇದು ಕಟಿಂಗ್ ಮಾಡಬೇಡ, ಹಾ, ಸ್ವಲ್ಪ ಬಿಗಿನರ್ಸ್ ನೀವು ಏನು ತಪ್ಪು ಮಾಡ್ತೀರಿ ಇಲ್ಲಿ, 4 × 4 = 4, ಇದು ಆಗುದಿಲ್ಲ. ಯಾಕಂದ್ರೆ ಇದು ಅಡಿಷನ್ದಲ್ಲಿ ಇದೆ, ಓಕೆ, ಅಡಿಷನ್ ಅಂದ್ರೆ ಇಲ್ಲಿಂದ ಇಲ್ಲೇ ಭಾಗಾಕಾರ ಆಗುದಿಲ್ಲ. ಇದು ಯಾಕೆ ಆಗಿದೆ? ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಅದಕ್ಕಾಗಿ ಆಗಿದೆ. ಇದು ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್, ಈ ಸಂಖ್ಯೆ ಅಂದ್ರೆ ಈ ಸಂಖ್ಯೆ. ಬಟ್ ದಿಸ್ ಟರ್ಮ್, ಇದು ಬ್ರಾಕೆಟ್ ದಲ್ಲಿ ಟರ್ಮ್, ಇದು ಪ್ಲಸ್ ದಲ್ಲಿ ಇದೆ. ಸೊ ಡೋಂಟ್ ಕ್ಯಾನ್ಸಲ್ ಡೈರೆಕ್ಟ್ಲಿ. ಏನ್ ಮಾಡ್ಬೇಕು? ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ. 1 × 2 ಅಂದ್ರೆ ಸೇಮ್, 12 men + 6b. ಆ ಕಡೆ ಏನಾಗುತ್ತೆ ನೋಡ್ರಿ, 2 × 4 = 2 × 4 = 8 men ಪ್ಲಸ್ 2 × 14 = 28b. ಇಷ್ಟಾಗಿದೆ ಮೇಲೆ ಒನ್ ಸೈಡ್ ಮೆನ್ ಮಾಡ್ರಿ, ಒನ್ ಸೈಡ್ ಬಾಯ್ಸ್ ಮಾಡ್ರಿ, ಒನ್ ಸೈಡ್ ಮೆನ್ ಮಾಡ್ರಿ, ಒನ್ ಸೈಡ್ ಬಾಯ್ಸ್ ಮಾಡ್ರಿ. ನೋಡ್ರಿ, ಇದು ಮೆನ್, 8 men, ಈ ಕಡೆ ಎಷ್ಟಿದೆ? 12 men. ಜಾಸ್ತಿ ಮೆನ್ ಯಾವ ಸೈಡ್ ಇದೆ? ನಂದ ಸೈಡ್. ಸೊ ಇದು ಮೆನ್, ಈ ಕಡೆ ಮಾಡ್ರಿ. ಸೊ ನೋಡ್ರಿ, ಹಿಯರ್ 12 men - 8 men, ಯಾಕಂದ್ರೆ ಪ್ಲಸ್ ಅಂದ್ರೆ ಮೈನಸ್ ಆಗುತ್ತದೆ, = ಬಾಯ್ಸ್ಗೆ ಆ ಕಡೆ ಹಾಕ್ರಿ, ಬಾಯ್ಸ್ಗೆ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡ್ರಿ, 28 ಶಿಫ್ಟ್ ಮಾಡ್ರಿ, 28 boys. ಇದು 6b ಪ್ಲಸ್ ಇದೆ, ಆ ಕಡೆ ಮೈನಸ್, ಮೈನಸ್ 6b ಆಗುತ್ತದೆ. 12 - 8, 4 men = 28 - 6, 22b ಆಗುತ್ತೆ. ಎಸ್ ಸರ್, ಆಗಿದೆ. ನೆಕ್ಸ್ಟ್ ಏನ್ ಮಾಡೋಣ? m ratio b ಮಾಡೋಣ. ಇಲ್ಲಿಂದ m ratio b ಮಾಡೋಣ. m ratio b ಯಾವ ರೀತಿ? ಈ ಸಂಖ್ಯೆ ನಂದ ಸೈಡ್,
ಈ ಎಂ ಜೊತೆ ಏನಿದೆ ನಾಲ್ಕು ಅದು ಬಿಗೆ ಕೊಡ್ರಿ. 22:4 ಸ್ವಲ್ಪ ಕಟಿಂಗ್ ಮತ್ತೆ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಹಿಯರ್. ಸ್ವಲ್ಪ ಮತ್ತೆ ಕಟಿಂಗ್ ಮಾಡ್ರಿ ನೋಡ್ರಿ, 2 4 2 11. ಸೊ 11:2 ಆಪ್ಷನ್ ನಂಬರ್ ಬಿ, ದಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. 11:2 ಇದು ಅನುಪಾತ, ಎಫಿಷಿಯನ್ಸಿ ಅನುಪಾತ. ಐ ಹೋಪ್ ಎವ್ರಿ ಒನ್ ಇಸ್ ಕ್ಲಿಯರ್ ಹೌ ಟು ಡೂ ದಿಸ್ ಕ್ವಶನ್. ಈ ಪ್ರಕಾರ ಮಾಡ್ರಿ, ಓಕೆ? ಅಂಡ್ ಡೋಂಟ್ ವರಿ ಅಬೌಟ್ ದಿಸ್, ವಿಲ್ ಬಿ ಡೂಯಿಂಗ್ ಮೋರ್ ಅಂಡ್ ಮೋರ್. ಎಸ್, ಬಟ್ ನೀವು ಎಫರ್ಟ್ ಕೊಡಬೇಕು, ಯಾಕಂದ್ರೆ ರೈಲ್ವೆ ಎಕ್ಸಾಮಿನೇಷನ್ಸ್ ವಿಲ್ ಬಿ ಅಗೇನ್ ಮಚ್ ಮೋರ್ ಚಾಲೆಂಜಿಂಗ್. ಇದರಲ್ಲಿ ಚಾಲೆಂಜಿಂಗ್ ಅಂದರೆ ಜಾಸ್ತಿ ಹೈ ಲೆವೆಲ್ ಇರೋದಿಲ್ಲ, ಬಟ್ ಎಸ್, ಇದೇ ಪ್ಯಾಟರ್ನ್ ಲೆವೆಲ್ ಕ್ವಶನ್ಸ್, ಓಕೆ? ಬಟ್ ಕಟ್ ಆಫ್ ವಿಲ್ ಬಿ ಮೋರ್. ಸೊ ಟ್ರೈ ಸ್ಕೋರಿಂಗ್ ಮೋರ್ ಆ್ಯಂಡ್ ಮೋರ್, ಅಂದರೆ ನಿಮ್ದು ಸ್ಪೀಡ್ ಫಾಸ್ಟ್ ಆಗಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್. ಸ್ಪೀಡ್ ಸ್ಲೋ ಅಂದರೆ ನಿಮಗೆ ಏನೂ ಆಗೋದಿಲ್ಲ, ಸ್ಪೀಡ್ ಫಾಸ್ಟ್ ಮಾಡಬೇಕು. ಇಫ್ ಇಟ್ ಈಸ್ ರೀಸನಿಂಗ್, ಮೇಕ್ ಶೋರ್ ರೀಸನಿಂಗ್ ನೀವು ಫಾಸ್ಟ್ 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 ಮಾಡ್ತೀರಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಮಿಲರ್ಲಿ ಮ್ಯಾಥಮೆಟಿಕ್ಸ್, ಜಿ ಕೆ ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಲಿಟಲ್ ಫಾಸ್ಟ್ 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 ಮಾಡ್ರಿ. ಮಾಕ್ ಟೆಸ್ಟ್ ಯು ಕ್ಯಾನ್ ಗಿವ್ ಆನ್ ದ ಟೆಕ್ಸ್ಟ್ ಬುಕ್ ಅಪ್ಲಿಕೇಶನ್, ದಟ್ ಈಸ್ ದ ಬೆಸ್ಟ್ ಐ ಫೀಲ್. ಎಸ್, ಯು ಕ್ಯಾನ್ ಇನ್ಸ್ಟಾಲ್ ದಿಸ್ ಟೆಕ್ಸ್ಟ್ ಬುಕ್. ಎಸ್, ಇದು ಆಕ್ಚುಲಿ ಪೇಡ್ ಇದೆ ಟೆಕ್ಸ್ಟ್ ಬುಕ್ ಅಪ್ಲಿಕೇಶನ್. ಅಲ್ಲಿಂದ ನೀವು ಮಾಕ್ ಟೆಸ್ಟ್ ಯು ಕ್ಯಾನ್ ಜಸ್ಟ್ ಗಿವ್ ಫಾರ್ ಯುವರ್ ದಿಸ್. ಅಲ್ಲಿ ರೈಲ್ವೇಸ್ ಪೇಪರ್ ಓಪನ್ ಮಾಡ್ರಿ, ಆರ್ ಪಿ ಎಫ್ ಓಪನ್ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ಇಟ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಎಸ್, ಈಗ ನೆಕ್ಸ್ಟ್ ಪ್ಯಾಟರ್ನ್ ಸೆಟ್ ಆಫ್ ಕ್ವೆಶನ್ಸ್, ದೇ ಆರ್ ಬೇಸಿಕಲಿ ಏನು, ವಾಟ್ ದೇ ಆರ್, ಇದು ನಾರ್ಮಲ್ ಎಮ್ ಡಿ ಎಚ್ ಕಾನ್ಸೆಪ್ಟ್ ಮೇಲೆ. ಯು ಕ್ಯಾನ್ ಯೂಸ್ ಎಮ್ ಡಿ ಎಚ್ ಕಾನ್ಸೆಪ್ಟ್, ಯು ಕ್ಯಾನ್ ಆಲ್ಸೋ ಯೂಸ್ ಪಿ ಡಬ್ಲ್ಯೂ ಡಿ, ಬೋತ್ ಆರ್ ಸೇಮ್, ಎರಡು ಸೇಮ್ ಇದೆ ನೋಡ್ರಿ. 200 men ಕ್ಯಾನ್ ಕನ್ಸ್ಟ್ರಕ್ಟ್ ಅ ಬಿಲ್ಡಿಂಗ್ ಇನ್ 1024 days. 200 ಜನರು 1024 ದಿನಗಳಲ್ಲಿ ಕಟ್ಟಡವನ್ನು ನಿರ್ಮಿಸಲು ಸಾಧ್ಯವಾದರೆ, 256 ದಿನಗಳಲ್ಲಿ ಅದೇ ಕಟ್ಟಡವನ್ನು ನಿರ್ಮಿಸಲು ಎಷ್ಟು ಜನರು ಬೇಕು ನಮಗೆ? ದ್ಯಾಟ್ಸ್ ದ ಕ್ವಶನ್ ಆಸ್. ಪಿ ಡಬ್ಲ್ಯೂ ಡಿ ಎಂ ಡಿ ಎಚ್, ಯು ಕ್ಯಾನ್ ಟ್ರೈ ಎನಿ ಮೆಥಡ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಪಿ ಡಬ್ಲ್ಯೂ ಡಿ, ಪಿ ಅಂದರೆ ಜನ, ಪರ್ಸನ್ಸ್, ವರ್ಕ್ ಮತ್ತು ಡೇಸ್. ಎಷ್ಟು ಜನ ಇದೆ, ಎಷ್ಟು ಪರ್ಸನ್ಸ್? 200 ಜನ. ಸೊ 200 ಪೀಪಲ್. ಎಷ್ಟು ವರ್ಕ್? ಒನ್ ಬಿಲ್ಡಿಂಗ್ ನೋಡ್ರಿ, ಅ ಬಿಲ್ಡಿಂಗ್, ಒನ್ ಬಿಲ್ಡಿಂಗ್ ಅಂದ್ರೆ ಒನ್ ವರ್ಕ್. ಸೊ ಬರೀರಿಲ್ಲಿ ಒನ್ ವರ್ಕ್. ಎಷ್ಟು ದಿನ ಬೇಕು ಅವರಿಗೆ? 1024 ದಿನ ಬೇಕು. ಎಷ್ಟು ದಿನ ಬೇಕು? 1024 days ಬೇಕು. ಅರ್ಥ ಆಗಿದೆ? ವೆರಿ ಗುಡ್. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನೋಡ್ರಿ, ದೆನ್ ಹೌ ಮೆನಿ ಮೆನ್ ವಿಲ್ ಬಿ ರಿಕ್ವೈರ್ಡ್. ಕ್ವಶನ್ ಏನಿದೆ, ಹೌ ಮೆನಿ, ಹೌ ಯಾವಾಗ ಯೂಸ್ ಮಾಡ್ತಾರೆ ಇಂಗ್ಲಿಷ್, ಎಸ್ ಎಸ್ ಸಿ ಎಂ ಟಿ ಎಸ್ ವೆರಿ ಇಂಪಾರ್ಟೆಂಟ್. ದೇ ಹಾವ್ ರಿಲೀಸ್ ದ ಫಾರ್ಮ್. ಓಕೆ, ಯುವರ್ ಸೆಲೆಕ್ಷನ್ ಫಾರ್ ಎಸ್ ಎಸ್ ಸಿ ಎಂ ಟಿ ಎಸ್ ಇಸ್ ಆನ್ ಮ್ಯಾಥ್ಸ್, ಸಾರಿ ಆನ್ ಇಂಗ್ಲಿಷ್ ಅಂಡ್ ಜಿ ಕೆ. ಸೊ ಇಂಗ್ಲಿಷ್ ಹೌ ಇಸ್ ಆಸ್ಕ್ ಟು ಆಸ್ಕ್ ದ ಕ್ವಶನ್. ಸೊ ಹೌ ಏನಿದೆ, ಹೌ ಮೆನಿ ಮೆನ್. ಸೊ ಮೆನ್ ಇದು ಪುರುಷರಲ್ಲಿ ಎಕ್ಸ್ ಹಾಕ್ರಿ. ವಿಲ್ ಬಿ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಸೇಮ್ ಬಿಲ್ಡಿಂಗ್, ಅಂದ್ರೆ ಅದೇ ಸೇಮ್ ಕೆಲಸವನ್ನು 256 days ಅಲ್ಲಿ ಮಾಡಾಗ ಎಷ್ಟು ದಿನ ಬೇಕು? ದ್ಯಾಟ್ಸ್ ದ ಸಿಂಪಲ್ ಕ್ವಶನ್ ಆಸ್ಕ್. ಓಕೆ, ಸೊ ಏನ್ ಮಾಡ್ರಿ, ಕ್ರಾಸ್ ನೋಡ್ರಿ. ಸೊ ಮಲ್ಟಿಪ್ಲೈ ಮಾಡ್ರಿ, 200 × 1 × 1024 ಡಿವೈಡೆಡ್ ಬೈ ರಿಮೇನಿಂಗ್ ನಂಬರ್ಸ್. ಯಾವ್ಯಾವ ನಂಬರ್ಸ್ ರಿಮೇನಿಂಗ್ ಇದೆ? 1 ÷ 256 ಬರೆಯಲ್ಲಿ 1 × 256. ಸೊ ಕಟಿಂಗ್ ಮಾಡಬೇಕು ಸ್ವಲ್ಪ. ಯು ಕ್ಯಾನ್ ಯೂಸ್ ದ ಡೈರೆಕ್ಟ್ ಟೇಬಲ್. ಡೈರೆಕ್ಟ್ಲಿ ಮಾಡ್ತೀರಿ ಅಂದ್ರೆ ಗೊತ್ತಿದೆ, ಅಂದ್ರೆ ನಾಲ್ಕಲೇ ಹೋಗುತ್ತದೆ ನೋಡ್ರಿ. 254 ಜ 1000 ಆಗುತ್ತದೆ, 6 × 4 = 24. ಡೈರೆಕ್ಟ್ಲಿ ಕಟ್ ಮಾಡ್ತೀರಿ ಅಂದ್ರೆ ಮಾಡ್ರಿ, 2 × 1 = 4. ಸೊ 200 × 4 ಈಗ ಮಾಡೋಣ, 204 = 800. ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್, ಆಪ್ಷನ್ ನಂಬರ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಈ ಪ್ರಕಾರ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಕ್ವಶನ್ ನೀವು ಮಾಡಬೇಕು, ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ, ಪಿ ಡಬ್ಲ್ಯೂ ಡಿ ಅಂಡ್ ಆಲ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. 16 women ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 48 days, ವರ್ಕಿಂಗ್ 7 hours ಅದೇ. ಈ ಕ್ವಶನ್ ದಲ್ಲಿ ಮಾಡಿಫಿಕೇಶನ್ ಏನಾಗಿದೆ ಅಂದ್ರೆ, ಇಲ್ಲಿ ಡೇಸ್ ಜೊತೆ ಅವರ್ಸ್ ದಟ್ ಈಸ್ ಆಲ್ಸೋ ಗಿವನ್. ಸೊ ದಿಸ್ ರಿಮೆಂಬರ್ ಇಯರ್ ಯು ಆರ್ ಯೂಸಿಂಗ್ ದಿಸ್ ಆರ್ ಪಿ ಆಫ್ ಆರ್ ಆರ್ ಬಿ ಜೆ. ಎಸ್, ಇನ್ ಯುವರ್ ಎಕ್ಸಾಮ್ ಆಲ್ಸೋ ಇಟ್ ವಿಲ್ ಬಿ ಆಸ್ಕ್, ಡೋಂಟ್ ವರಿ. ಸೊ ನೋಡ್ರಿ, ಪಿ ಡಬ್ಲ್ಯೂ ಡಿ ಮತ್ತು ಇ ಇದೆ ಒಂದೇ ಗ್ರೂಪ್, ಡಿ ಮತ್ತು ಎಚ್ ಇದು ಒಂದೇ ಬಾಕ್ಸ್ ಅಲ್ಲಿ ಮಾಡ್ರಿ. ಓಕೆ, ಇಟ್ ಈಸ್ ನಾಟ್ ಸೆಪರೇಟ್, ಒಂದು ಪ್ಲೇಸ್ ಅಲ್ಲಿ ಮಾಡ್ರಿ ಇದು.
ಸಿಕ್ಸ್ಟೀನ್ ವುಮನ್, ಬಟ್ ನೀವು ಮಾಡಬೇಕು ಸಿಕ್ಸ್ಟೀನ್ ವುಮನ್ ಎಷ್ಟು ದಿನ ಎಷ್ಟು ಕೆಲಸ ಮಾಡಬೇಕು? ಅ ಪೀಸ್ ಆಫ್ ವರ್ಕ್, ಒನ್ ವರ್ಕ್ ಅನ್ನು 48 days 7 hours a day. ಸೊ ಏನು ಮಾಡ್ರಿ ಇಲ್ಲಿ 48 into 7 ಬರೀರಿ, 48 into 7 ಬರೀರಿ, ಯಾಕಂದ್ರೆ ಡೈಲಿ 7 hours. ಸೊ 48 ದಿನಗಳಲ್ಲಿ 48 into 7 ಇಷ್ಟೇ ಅವರ್ಸ್ ಆಗುತ್ತದೆ. ನೀವು ಹಿಂಗೆ ಬರೀರಿ 48 into 1. ಬಟ್ ನೋಡ್ರಿ ಹೌ ಮೆನಿ ವುಮನ್ ವಿಲ್ ಬಿ ರಿಕ್ವೈರ್ಡ್, ಎಷ್ಟು ಜನ ಬೇಕು ಎಕ್ಸ್. ಸೊ ಪರ್ಸನ್ದಲ್ಲಿ ಮೆನ್ ಇರ್ಬೋದು, ವುಮನ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು, ಇದೆ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದೇ ಕೆಲಸನ್ನು ಏನಿದೆ, ಹೌ ಮೆನಿ ವುಮನ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ಸೇಮ್ ವರ್ಕ್ ಇನ್ 32 days ಬೈ ವರ್ಕಿಂಗ್ 12 hours. 32 days ವರ್ಕಿಂಗ್ 12 hours. ಐ ಹೋಪ್ ಯು ವಿಲ್ ಟೆಲ್ ಮಿ ದಿ ಆನ್ಸರ್ ಇನ್ ದಿ ಚಾಟ್ ಬಾಕ್ಸ್. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಮಾಡ್ತೀವಿ. ಆರ್ ಐ ಶುಡ್ ಡೂ ಇಟ್, ಐ ವಿಲ್ ಡೂ ಇಟ್ ಬೆಟರ್, ಐ ವಿಲ್ ಗಿವ್ ಯು ಡಿಫ್ರೆಂಟ್ ಹೋಮ್ ವರ್ಕ್. ಓಕೆ, ಲೆಟ್ಸ್ ಸಿ ದಿಸ್. ಈ ಸಂಖ್ಯೆಯಿಂದ ಈ ಸಂಖ್ಯೆ 8 ಮಾಡೋಣ. ಲೆಟ್ಸ್ ಮಲ್ಟಿಪ್ಲೈ 16 into 1 into 48 into 7 ಡಿವೈಡೆಡ್ ಬೈ ರಿಮೈನಿಂಗ್ ನಂಬರ್ಸ್. ಯಾವ್ಯಾವ ಸಂಖ್ಯೆ ಇದೆ ನೋಡ್ರಿ, ಇದು ದಿಸ್ ನಂಬರ್ಸ್ ಆರ್ ರಿಮೈನಿಂಗ್. 32 into 12, 32 into 12, 12 1 12, 12 4 48. ಓಕೆ, 16 1 16, 16 2 32, 2 1 2, 2 2 4, 7 2 7 8 14, 14. ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. 14 ಯಾರು ಬೇಕು ನಮಗೆ, ವುಮನ್ಸ್ ಬೇಕು ಟು ಡೂ ದ ವರ್ಕ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹಿಯರ್. ಸೊ ಲೆಟ್ಸ್ ಮೂವ್ ಅಹೆಡ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್. ಯಾ, ಟು ಡೂ ದ್ಯಾಟ್ ಕ್ವಶನ್, ಐ ಮೀನ್ ದಿಸ್, ಐ ಜಸ್ಟ್ ಪುಟ್ ದಿಸ್ ಈಸಿ ಕ್ವಶನ್ ಒನ್. ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 10 days, ಬಿ 12 days, ಸಿ 15 days. ಹೌ ಮಚ್ ಟೈಮ್ ಎ ಬಿ ಸಿ? Already we have completed, but then also we'll do it little fast. A, B, C. ಎಷ್ಟು ಬೇಕು ನಿಮಗೆ ನೋಡ್ರಿ, 10, 12, 10, 12 ಮತ್ತು ಎಷ್ಟು 15. ಸೊ ಫಸ್ಟ್ ಸ್ಟೆಪ್ ಎಲ್ ಸಿ ಎಂ ಫೈಂಡ್ ಮಾಡಬೇಕು. ಎಲ್ ಸಿ ಎಂ ಎಷ್ಟಿದೆ, 60. ಓಕೆ, 10 ಎಷ್ಟಲೇ, 10 6, 12 5, 15 4. ಈಗ 3 ಪ್ಲಸ್ ಮಾಡ್ರಿ, ಯಾಕಂದ್ರೆ ವಿ ವಾಂಟ್ ಟುಗೆದರ್. 6 + 4 = 10, 10 + 5 = 15. ಆನ್ಸರ್ ಫಾರ್ ದ ಕ್ವಶನ್, 60 15 ಭಾಗ ಮಾಡ್ರಿ, 60 / 15. ಸೊ ಟೈಮ್ ಟೇಕನ್ ಆನ್ಸರ್ ಫಾರ್ ದ ಕ್ವಶನ್, 15 1 = 15, 15 4 = 15. ಓಕೆ, ಡೈರೆಕ್ಟ್ಲಿ ಮಾಡೋಣ, ಸ್ವಲ್ಪ ಇಟ್ ವಿಲ್ ಲುಕ್ ಲಿಟಲ್ ಗುಡ್. 15 1 15 4, 4 days ಬೇಕು ಟು ಡೂ ದ ವರ್ಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. 4 ದಿನ ಬೇಕು ಕಂಪ್ಲೀಟ್ ಕೆಲಸನ್ನು ಮಾಡಾಗ. ಓಕೆ, ಫ್ರ್ಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಆಲ್ಸೋ ವಿಲ್ ಬಿ ಆಸ್ಕ್. ಇವರು ಸಪೋಸ್ 3 ದಿನ ಕೆಲಸ ಮಾಡಿದ ಮೇಲೆ ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ವರ್ಕ್ ಲೆಫ್ಟ್, ಆ ರೀತಿ ಕ್ವಶನ್ಸ್ ಮಾಡಿಫಿಕೇಶನ್ ಇರುತ್ತದೆ. ಓಕೆ, ಈಗಂದ್ರೆ ಬೇಡ, ಡೈರೆಕ್ಟ್ಲಿ ವಿಲ್ ಗೋ ಟು ದ ಪ್ರೀವಿಯಸ್ ಕ್ವಶನ್. ಓಕೆ, ಸೊ ಲೆಟ್ಸ್ ಮೂವ್ ಅಹೆಡ್ ಟು ದಿಸ್ ಕ್ವಶನ್ ಆಫ್ಟರ್ ದಿಸ್. ಎಸ್, ದಿಸ್ ಇಸ್ ಡನ್. Here it is. This is the question now. Now this is the question. ನೋಡ್ರಿ, ಆ ಕ್ವಶನ್ ಮತ್ತು ಈ ಕ್ವಶನ್ ದಲ್ಲಿ ಮಾಡಿಫಿಕೇಶನ್ ಏನಿದೆ, ಇದರಲ್ಲಿ 2 ಜನ ಇದೆ. ಓಕೆ, ಎ ಮತ್ತು ಬಿ. ಎ ಮತ್ತು ಬಿಗೆ 10 ದಿನ ಬೇಕು. ಸೊ ವಿಲ್ ರೈಟ್ ಇಟ್ ಹಿಯರ್. ನೋಡ್ರಿ, ಎ ಪ್ಲಸ್ ಬಿ ಅವರಿಗೆ ಎಷ್ಟು ದಿನ ಬೇಕು? ಐ ಹೋಪ್ ರೆಡ್ ಕಲರ್ ಇಸ್, ಐ ವಿಲ್ ಟೇಕ್ ಡಿಫ್ರೆಂಟ್ ಕಲರ್ ಬೆಟರ್. ನೋಡ್ರಿ, ಎ ಪ್ಲಸ್ ಬಿಗೆ ಎಷ್ಟು ದಿನ ಬೇಕು? ಎ ಪ್ಲಸ್ ಬಿಗೆ 10 ದಿನ ಬೇಕು. ಆಮೇಲೆ ಬಿ ಪ್ಲಸ್ ಸಿಗೆ ಎಷ್ಟು ದಿನ ಬೇಕು? ಬಿ ಪ್ಲಸ್ ಸಿಗೆ ನೋಡ್ರಿ ಕ್ವಶನ್ ಹೋದ್ರಿ, 12 ದಿನ. ಇದೇ ರೀತಿ ಸಿ ಪ್ಲಸ್ ಎಗೆ ಹೌ ಮೆನಿ ಡೇಸ್? 15 ಡೇಸ್ ಬೇಕು. ಸ್ಟೆಪ್ ನಂಬರ್ 1 ಎಲ್ ಸಿ ಎಂ, ಸ್ಟೆಪ್ ನಂಬರ್ 1 ಎಲ್ ಸಿ ಎಂ. 10 ಎಷ್ಟು ಎಷ್ಟಾಗಿದೆ ಇದು? 12 60 ಆಗಿದೆ. ಸೇಮ್, 10 ಎಷ್ಟಲೇ, 10 6, 12 ಎಷ್ಟಲೇ, 12 5 = 12 5, 15 4 = 16. ಈಗ ಈ ಕ್ವಶನ್ ಏನಿದೆ, ಹೌ ಮಚ್ ಟೈಮ್ ವಿಲ್ ಎ ಅಲೋನ್ ಟೇಕ್ ಟು ಕಂಪ್ಲೀಟ್ ದ ವರ್ಕ್? ಓಕೆ, ದಟ್ಸ್ ದ ಕ್ವಶನ್ ಹಿಯರ್. ಎ ಮಾತ್ರ ಆ ಕೆಲಸವನ್ನು, ಓಕೆ, ಒಬ್ಬನೇ ಮಾಡಿದರೆ ಆ ಕೆಲಸವನ್ನು ಅವರಿಗೆ ಎಷ್ಟು ಟೈಮ್ದಲ್ಲಿ ಈ ಕಂಪ್ಲೀಟ್ಸ್ ಇಟ್? ಓಕೆ, ಎ ಎಷ್ಟು ಡೇಸಲ್ಲಿ ಕೆಲಸ ಮುಗಿಸುತ್ತಾನೆ? ಬಟ್ ಸಿಂಗಲ್ ಪರ್ಸನ್, ಬರೀ ಸಿಂಗಲ್, ಎ ಪ್ಲಸ್ ಬಿ ಪ್ಲಸ್ ಸಿ ಬೇಡ ಇಲ್ಲಿ. ಓಕೆ, ಎ ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಸಿ ಬೇಡ. ಬಟ್ ಒಂದು ಕ್ವಶನ್ ಮಾಡೋದು, ಇದು ಕ್ವಶನ್ಗಿಂತ ಮೊದಲೇ ಒಂದು ಎಕ್ಸ್ಟ್ರಾ ಕ್ವಶನ್ ಬರೋದು.
ಎಕ್ಸ್ಟ್ರಾ ಕ್ವಶನ್. ಎವ್ರಿ ಒನ್ ನೋಟ್ ಡೌನ್ ಈ ಕ್ವಶನ್ಗಿಂತ ಮೊದಲೇ ಒಂದು ಎಕ್ಸ್ಟ್ರಾ ಕ್ವಶನ್ ಫಸ್ಟ್ ಆಫ್ ಆಲ್ ಮಾಡೋಣ. ಕ್ವಶನ್ ನಂಬರ್ ಎರಡನೇದು, ಎ ಪ್ಲಸ್ ಬಿ ಪ್ಲಸ್ ಸಿಗೆ ಇದು ಸೇಮ್ ಕೆಲಸ, ಅವರು ಮೂರು ಜನ ಕೊಡಿ ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಅವರು ಮಾಡುತ್ತಾರೆ, ಇನ್ ಹೌ ಮೆನಿ ಡೇಸ್ ದೇ ವಿಲ್ ಫಿನಿಶ್ ದ ವರ್ಕ್ ಟುಗೆದರ್. ಇದು ಒಂದು ಕ್ವಶನ್. ಇದು ಆಗಿದ ಮೇಲೆ ಈ ಕ್ವಶನ್ಗೆ ಹೋಗೋಣ, ಅಂದ್ರೆ ನೆಕ್ಸ್ಟ್ ಕ್ವಶನ್ ಯಾವ ಎ ಇಸ್ ಈಕ್ವಲ್ ಟು, ಆಮೇಲೆ ಹೋಗೋಣ. ಓಕೆ ಆಮೇಲೆ ಹೋಗೋಣ. ಫಸ್ಟ್ ವಿ ವಿಲ್ ಬಿ ಡೂಯಿಂಗ್ ದಿಸ್ ನೋಡ್ರಿ. ಐ ಟೆಲ್ ಯು ದ ಶಾರ್ಟ್ಕಟ್ ಟ್ರಿಕ್. ಆಕ್ಚುಲಿ ಇದರಲ್ಲಿ ಕಾನ್ಸೆಪ್ಚುಯಲ್ ಐತೆ, ಬಟ್ ಕಾನ್ಸೆಪ್ಚುಯಲ್ ಬೇಡ, ಶಾರ್ಟ್ಕಟ್ ಟ್ರಿಕ್ ನೋಡ್ರಿ. ಏನ್ ಮಾಡ್ಬೇಕು, ಎ ಪ್ಲಸ್ ಬಿ ಪ್ಲಸ್ ಸಿ ಬೇಕು ಈ ಪ್ಯಾಟರ್ನ್ ಕ್ವಶನ್ ಅಲ್ಲಿ. ಸೊ ಫಸ್ಟ್ ಪ್ಲಸ್ ಮಾಡೋದು ಅದನ್ನು, ಈಗ 60 15 ಭಾಗ ಮಾಡಿದ್ರೆ ಅದು ಆನ್ಸರ್ ತಪ್ಪಾಗುತ್ತದೆ. ಸಪೋಸ್ ಕ್ವಶನ್ ಆಸ್ಟ್ ಇಸ್ ವಾಟ್ ಈಸ್ ದ ಸೆಕೆಂಡ್ ಕ್ವಶನ್, ಎ ಪ್ಲಸ್ ಬಿ ಪ್ಲಸ್ ಸಿಗೆ ಈ ಪ್ಯಾಟರ್ನ್ ಅಲ್ಲಿ ಎಷ್ಟು ದಿನ ಬೇಕು, ದಟ್ ಆನ್ಸರ್ ವಿಲ್ ಬಿಕಮ್ ರಾಂಗ್. ಸೊ ಏನ್ ಮಾಡ್ರಿ, ಶಾರ್ಟ್ಕಟ್ ಟ್ರಿಕ್ ಪ್ರಕಾರ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ವಾಟ್ ಎವರ್ ಇಸ್ ದ ವರ್ಕ್ ಅದ ಡಬಲ್ ಮಾಡ್ರಿ. ಅದು ಕೆಲಸವನ್ನು ಏನ್ ಮಾಡ್ರಿ, ಡಬಲ್ ಮಾಡ್ರಿ. ಸೊ 60 ಇದೆ, ನೀವು 60 ಬರಿಬೇಡ, ಡಬಲ್ ಮಾಡ್ರಿ. ಎಷ್ಟು 120 ಡಿವೈಡೆಡ್ ಬೈ 15 ಮಾಡ್ರಿ. ಓಕೆ ಸೊ ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್. ಈ ಪ್ಯಾಟರ್ನ್ ಕ್ವಶನ್, ಯಾವ ಪ್ಯಾಟರ್ನ್ ಕ್ವಶನ್, ಎರಡೆರಡು ಜನ ಮತ್ತು ಈ ಪ್ಯಾಟರ್ನ್ ಕ್ವಶನ್ ಅಲ್ಲಿ ಕ್ವಶನ್ ಏನು, ಸಿಂಗಲ್ ಪರ್ಸನ್ ಎ ಬಿ ಸಿ ಈ ಪ್ಯಾಟರ್ನ್ ಕ್ವಶನ್ ಅಲ್ಲಿ ಈ ವರ್ಕ್ 60 ಬರಿಬೇಡ, ಡಬಲ್ ಮಾಡ್ರಿ ಡಿವೈಡೆಡ್ ಬೈ 15. ಓಕೆ ಯು ವಿಲ್ ಗೆಟ್ ದಿ ಆನ್ಸರ್. ಎಷ್ಟು ಇದೆ, 15 ಇಂಟು ಎಷ್ಟು 15, 8 ಡೇಸ್ ಬೇಕು. ನಿಮ್ದು ಕ್ವಶನ್ ಇದೆ ಇರ್ಬೋದು, ಸರ್ ಯಾಕೆ ಡಬಲ್ ಯಾಕೆ ಮಾಡಿರಿ. ಓಕೆ ಬಿಕಾಸ್ ನೋಡ್ರಿ, ಸಿಂಗಲ್ ಪರ್ಸನ್ ಇಸ್ ಕಮಿಂಗ್. ಸೊ ಸಿಂಗಲ್ ಪರ್ಸನ್ ಇಸ್ ಕಮಿಂಗ್, ಸೊ ಅವರಿಗೆ ಅದು ವರ್ಕ್ ಆ್ಯಕ್ಚುಲಿ ಡಬಲ್ ಆಗುತ್ತಿದೆ. ಇಲ್ಲಿ ಏನಾಗಿದೆ, ಎರಡೆರಡು ಸಲ ಬಂದಿದೆ ಅವರು, ಬಟ್ ಇಲ್ಲಿ ದೇ ಆರ್ ಕಮಿಂಗ್ ಫಾರ್ ಒನ್ ಒನ್ ಟೈಮ್. ಸೊ ವರ್ಕ್ ವಿಲ್ ಬಿಕಮ್ ಓವರ್ಲೋಡ್, ಅವರಿಗೆ ಡಬಲ್ ವರ್ಕ್ ಆಗುತ್ತದೆ. ಓಕೆ 60 ಟೈಪ್ ಇಲ್ಲ, ಇಫ್ ದೇ ಕಮ್ ಸಿಂಗಲ್ ವರ್ಕ್ ವಿಲ್ ಬಿ ಲೈಕ್ ಡಬಲ್ ಟು ದೆಮ್. ಸೊ ಆನ್ಸರ್ ಇಸ್ 8. ಬ್ಯಾಕ್ ಟು ದಿಸ್ ಕ್ವಶನ್ ನಾವು. ಓಕೆ ಬ್ಯಾಕ್ ಟು ದಿಸ್ ಕ್ವಶನ್ ನಾವು. ಕ್ವಶನ್ ಏನಿದೆ, ಸೊ ಎ ಎಷ್ಟು ದಿನ ಬೇಕು, ಐ ವಿಲ್ ಟೆಲ್ ಯು ದ ಶಾರ್ಟ್ಕಟ್ ಇಯರ್. ಅಗೇನ್ ಐ ವಿಲ್ ಟೆಲ್ ಯು ದ ಶಾರ್ಟ್ಕಟ್ ಎ ಯಾವ ರೀತಿ ಫೈಂಡ್ ಮಾಡಬೇಕು ನೋಡ್ರಿ. ಹೌ ಟು ಡೂ ದಿಸ್ ಕ್ವಶನ್, ಇಲ್ಲಿ ಎ ಇಸ್ ಪ್ರೆಸೆಂಟ್ ಹಿಯರ್, ಫಸ್ಟ್ ಪಾರ್ಟ್ದಲ್ಲಿ ಎ ಇದೆ. ಎಸ್ ಸರ್, ಈ ಪಾರ್ಟ್ದಲ್ಲಿ ಎ ಇದೆ. ಓಕೆ ಮತ್ತು ಎ ಎಲ್ಲಿದೆ, ಮತ್ತು ಎ ಹ್ಯಾಸ್ ವರ್ಕ್ ಹಿಯರ್ ಆಲ್ಸೊ ನೋಡ್ರಿ, ಸಿ ಜೊತೆ ಎ ಇಲ್ಲಿ ವರ್ಕ್ ಮಾಡೋಣ. ಓಕೆ ಅರ್ಥ ಆಗಿದೆ. ಈ ಸಂಖ್ಯೆಗೆ ಪ್ಲಸ್ ಮಾಡ್ರಿ, 6 ಮತ್ತು 4ಗೆ ಪ್ಲಸ್ ಮಾಡ್ರಿ. ಸೊ ಎಷ್ಟಾಗುತ್ತದೆ, 10. ಬಟ್ ಎ ಈಸ್ ನಾಟ್ ಹಿಯರ್, ಇಲ್ಲೇ ಎ ಇಲ್ಲ, ಇದು ಬಿ ಮತ್ತು ಸಿ, ನಮಗೆ ಬಿ ಸಿ ಬೇಡ. ಸೊ ಆ ಬಿ ಸಿಗೆ ಮೈನಸ್ ಮಾಡೋಣ ಅಲ್ಲಿಂದ. ಸೊ ಬಿ ಸಿಗೆ ಬಿ ಸಿ ಎಷ್ಟು ವರ್ಕ್ ಮಾಡಿರೋದು, 5. ಆ 5 ಸಂಖ್ಯೆಯನ್ನು ಮೈನಸ್ ಮಾಡ್ರಿ. ಈಗ ನೋಡ್ರಿ ಏನಾಗುತ್ತದೆ, 6 + 4 ಎಷ್ಟು, 6 + 4 ಅಂದ್ರೆ 10. 10 - 5 ಎಷ್ಟು, 5. ಸೊ 5 ಯೂನಿಟ್ಸ್ ಡೈಲಿ. ಸೊ ಏನ್ ಮಾಡ್ಬೇಕು ನೋಡ್ರಿ, ಟೈಮ್ ಟೇಕನ್ ಬೈ ಎ ಸೇಮ್ ಟೆಕ್ನಿಕ್, ಇದು ವರ್ಕ್ ಡಬಲ್ ಮಾಡ್ರಿ 60 ಬೇಡ, ಡಬಲ್ ಮಾಡ್ರಿ ಇಲ್ಲಿ. ಸೊ 120 ಡಿವೈಡೆಡ್ ಬೈ 5 ಮಾಡ್ರಿ. ಸೊ ಇಲ್ಲಿ ಗೆಟ್ ದಿ ಆನ್ಸರ್ ಹಿಯರ್, 5 × 5 = 5 = 4. ಸೊ ಆನ್ಸರ್ ಫಾರ್ ದ ಕ್ವಶನ್, 24 ಡೇಸ್, ದಟ್ಸ್ ಆನ್ಸರ್ ಫಾರ್ ದ ಕ್ವಶನ್. 24 ದಿನದಲ್ಲಿ ಎ ವಿಲ್ ಫಿನಿಶ್ ದ ವರ್ಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಪಾಸ್ ಮಾಡ್ರಿ, ಸರಿಯಾಗಿ ಬರೀರಿ, ಯಾಕಂದ್ರೆ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ಮೋರ್ ಕ್ವಶನ್ ಹಿಯರ್. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ರಿಟರ್ನ್. ಪಾಸ್ ಮಾಡ್ರಿ, ರೈಟ್ ಇಟ್ ಡೌನ್. ಎಸ್, ಈಗ ನಿಮಗೆ ಕ್ವಶನ್ ಎಲ್ಲರಿಗೆ, ಏನು ಎ ಬೇಡ ನಮಗೆ, ಎ ಜಾಗದಲ್ಲಿ ಏನು ಮಾಡೋಣ, ಬಿ ಮಾಡೋಣ. ಇಲ್ಲಿ ಈಗ ವಿಲ್ ಜಸ್ಟ್ ಚೇಂಜ್ ಇಟ್, ಬಿ ಎಷ್ಟು ಹೇಳ್ರಿ, ಬಿ ಅಲೋನ್ ಟೇಕ್ಸ್ ಹೌ ಮಚ್ ವರ್ಕ್. ಸೊ ಬಿ ಮಾಡೋಣ, ಇವೆ ಬಿಗೆ ಎಷ್ಟು ದಿನ ಬೇಕು. ಈಗ ಕ್ವಶನ್ ಇಸ್ ಅಬೌಟ್ ಬಿ. ಓಕೆ ಸೊ ಐ ಜಸ್ಟ್ ಲಿಟಲ್ ಬಿಟ್ ಚೇಂಜ್, ಇದು ಸೇಮ್ ಹಾ, ಇದು ಫಾರ್ಮ್ಯಾಟ್ ಸೇಮ್, 6, 12, 15 ಮತ್ತು 15, 4. ಬಟ್ ಕ್ವಶನ್ ಏನಿದೆ, ಬಿ. ಎಸ್, ಸಮ್ ಸ್ಟೂಡೆಂಟ್ ಇಸ್ ಪ್ರೆಸೆಂಟ್. ಎಸ್ ಮಿಸ್ಟರ್ ಯಾರು, ಸಂತೋಷ್, ನೀವು ಹೇಳ್ರಿ ಬಿ ಬೇಕು ಅಂದ್ರೆ ಏನ್ ಮಾಡೋಣ. ಬಿಗೆ ಬಿ ಎಲ್ಲಿದೆ, ಬಿ ಇಸ್ ಹಿಯರ್ ಇನ್ ದ ಫಸ್ಟ್ ಪಾರ್ಟ್, ಬಿ ಇಸ್ ಹಿಯರ್ ಇನ್ ದ ಸೆಕೆಂಡ್ ಪಾರ್ಟ್. ಈ ಸಂಖ್ಯೆ ಮತ್ತು ಈ ಸಂಖ್ಯೆಗೆ ಏನ್ ಮಾಡೋಣ. ಎಸ್ ವೆರಿ ಗುಡ್, ಫಸ್ಟ್ ಇದು ಪ್ಲಸ್ ಮಾಡ್ರಿ, 6 + 5. ಆಮೇಲೆ ಏನ್ ಮೈನಸ್ ಮಾಡ್ಬೇಕು, 4 - ಯಾಕಂದ್ರೆ ಸಿ ಬಿ ಇಲ್ಲೇ ಇಲ್ಲ, ಇದು ಮೈನಸ್ ಮಾಡ್ರಿ, ಈ ಸಂಖ್ಯೆಗೆ ಪ್ಲಸ್ ಮಾಡ್ರಿ. ಸೊ ಬಿ ಇಸ್ ಹಿಯರ್ ನೋಡ್ರಿ, ಬಿ ಇಲ್ಲೇ ಇದೆ, ಸಂಖ್ಯೆ ಪ್ಲಸ್ ಮಾಡ್ರಿ ಮತ್ತು ಇಲ್ಲೇ ಇಲ್ಲ, ಮೈನಸ್ ಮಾಡ್ರಿ.
6 + 5 = 11. 11 - 4 = 2. Correct? 7. So time taken by B, is equal to ಏನ್ ಮಾಡ್ಬೇಕು, ದಿ ವರ್ಕ್ ಡಬಲ್ ಮಾಡ್ರಿ, ಡಿವೈಡೆಡ್ ಬೈ 7 ಮಾಡೋಣ. ಇದೇ ಆನ್ಸರ್ ಫಾರ್ ದ ಕ್ವಶನ್. 120 ಡಿವೈಡೆಡ್ ಬೈ 7 ಡೇಸ್, ದಟ್ಸ್ ಆನ್ಸರ್. ಓಕೆ, ಕಟಿಂಗ್ ಮಾಡ್ತೀನಿ ಮಾಡ್ರಿ, ಪಾಯಿಂಟ್ ಅಲ್ಲಿ ಆನ್ಸರ್ ಬರ್ತದೆ. 120 by 7. ಸಿ ಇಸ್ ಆಸ್ಟ್, ಸಿ ಇಸ್ ಈಕ್ವಲ್ ಟು ಎಷ್ಟು? ಸೊ ಸಿ ಇಸ್ ಇಯರ್, 5 ಮತ್ತು 4 ಪ್ಲಸ್ ಮಾಡ್ರಿ 9. ಆ ಸಂಖ್ಯೆಯಿಂದ 6 ಮೈನಸ್ ಮಾಡ್ರಿ. ಸೊ ಎಷ್ಟು? 9 - 6 = 3. 120 3 ಭಾಗಾಕಾರ ಮಾಡ್ರಿ, ಆನ್ಸರ್ ಫಾರ್ ಸಿ ವಿಲ್ ಬಿ ಗೆಟಿಂಗ್. ಯಾಕೆ ಬೇಕು ಇದು ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ 2019 ಕ್ವಶನ್ ಅಲ್ಲಿ ಏನಿದೆ, ಸೇಮ್ ಪ್ಯಾಟರ್ನ್ ಕ್ವಶನ್. ಇನ್ ಹೌ ಮೆನಿ ಡೇಸ್ ಎ ಬಿ ಅಂಡ್ ಸಿ ಈಚ್ ಸೆಪರೇಟ್ 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 ಏನಿದೆ ವರ್ಡ್ ಸೆಪರೇಟ್ಲಿ ಇದೆ. ಅಂಡ್ ದಟ್ ಈಸ್ ದ ರೀಸನ್ ಆಪ್ಷನ್ಸ್ ಅಲ್ಲಿ ನೋಡ್ರಿ, 48 ದಿನ, 96 ದಿನ, 32 ದಿನ. ಎವ್ರಿ ಒನ್ ಟೆಲ್ ಮಿ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ವಾಟ್ ಈಸ್ ದಿ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್ ಎಲ್ಲರೂ ಹೇಳಬೇಕು. ಎಸ್, ಅಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಡೂ ದಿಸ್. ವಿಲ್ ಎಂಡ್ ದಿ ಕ್ಲಾಸ್. ಜೈ ಹಿಂದ್ ಎವ್ರಿ ಒನ್. Thank you for watching. Yes.